ಇತ್ತೀಚೆಗಷ್ಟೇ ದರ್ಶನ್ ರವರಿಗೆ 25 ಕೋಟಿ ಮೋಸ ಮಾಡಿದ ಅರುಣಕುಮಾರಿಯ ಪ್ರಕರಣ ಮುಗಿಯುತ್ತಿದ್ದಂತೆಯೇ ಈಗ ಮತ್ತೊಂದು ಪ್ರಕರಣ ಬೆಳಕಿಗೆ ಬಂದಿದೆ. ದರ್ಶನ್ ರವರ ವಿರುದ್ಧ ಗಂಭೀರ ಆರೋಪ ಕೇಳಿ ಬರುತ್ತಿದೆ. ಅದು ಕೂಡ ಕರ್ನಾಟಕದ ನಿರ್ದೇಶಕ ಮತ್ತು ನಿರ್ಮಾಪಕರಾದ ಇಂದ್ರಜಿತ್ ಲಂಕೇಶ್ ಅವರ ಇಂದು ಗೃಹ ಸಚಿವರಿಗೆ ದರ್ಶನ್ ರವರ ವಿರುದ್ಧ ದೂರು ನೀಡಿದ್ದಾರೆ. ಅಸಲಿಗೆ ಮೈಸೂರಿನ ಸಂದೇಶ್ ಪ್ರಿನ್ಸ್ ಹೋಟೆಲ್ನಲ್ಲಿ ಆ ರಾತ್ರಿ ನಡೆದಿದ್ದಾದರೂ ಏನು, ನಿಜವಾಗಿಯೂ ದರ್ಶನ್ ರವರ ಜೊತೆ ಅಂದು ಇದ್ದ ಹುಡುಗಿಯಾದರೂ ಯಾರು, ಈ ಎಲ್ಲಾ ಮಾಹಿತಿ ಸಂಪೂರ್ಣವಾಗಿ ನೋಡೋಣ ಬನ್ನಿ. ಆ ಸಂಪೂರ್ಣ ಮಾಹಿತಿಯನ್ನು ನೋಡುವ ಮುನ್ನ ನೀವು ಕೂಡ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರ ಅಭಿಮಾನಿಯಾಗಿದ್ದು ದರ್ಶನ್ ರವರ ಪರ ನಿಲ್ಲು ಹಾಗಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ದರ್ಶನ್ ರವರು ಎಷ್ಟು ದೊಡ್ಡ ಸ್ಟಾರ್ ಎಂದು ಕರ್ನಾಟಕದಲ್ಲಿ ಪ್ರತಿಯೊಬ್ಬರಿಗೂ ಗೊತ್ತೇ ಇದೆ. ದರ್ಶನ್ ರವರು ಕೂತ್ರು ಸುದ್ದಿಯಾಗುತ್ತೆ, ನಿಂತ್ರು ಸುದ್ದಿಯಾಗುತ್ತೆ. ಪ್ರತಿದಿನ ದರ್ಶನ್ ರವರ ವಿರುದ್ಧ ಹೊಸದೊಂದು ಸುದ್ದಿ ಕೇಳಿ ಬರುತ್ತಿದೆ. ದರ್ಶನ್ ಅವರು ಮೈಸೂರಿಗೆ ಬಂದಾಗ ಅವರ ಫಾರ್ಮ್ ಹೌಸ್ ನಲ್ಲಿ ಇರ್ತಾರೆ ಅಥವಾ ಅವರ ಸ್ನೇಹಿತರಾದ ಸಂದೇಶ್ ನಾಗರಾಜ್ ರವರ ಸಂದೇಶ್ ಪ್ರಿನ್ಸ್ ಹೋಟೆಲ್ ನಲ್ಲಿ ಸಿಗುತ್ತಾರೆ. ಅಲ್ಲಿ ದರ್ಶನ್ ಅವರಿಗೆ ಅಂತಾನೆ ಒಂದು ರೂಮ್ ನ ರಿಸರ್ವ್ ಕೂಡ ಮಾಡಲಾಗಿದೆ. ಇದು ದರ್ಶನ್ ರವರ ಅಡ್ಡ ಅಂತಾನೆ ಹೇಳಬಹುದು. ಇನ್ನ ಒಂದು ತಿಂಗಳ ಹಿಂದೆ ಸ್ನೇಹಿತರೊಡನೆ ಹೋಟೆಲ್ ಗೆ ಹೋದಾಗ ದರ್ಶನ್ ರವರ ಸ್ನೇಹಿತರಾದ ರಾಕೇಶ್ ಪಾಪಣ್ಣ, ಹರ್ಷ ಮೆಲೆಂಟ ಮತ್ತು ಅವರ ಸಹಪಾಠಿಗಳು ಹೋಟೆಲ್ ನ ವೇಟರ್ ಅನ್ನು ಹಿಡಿದು ಹೊಡೆದಿದ್ದಾರೆ ಎಂದು ಇಂದ್ರಜಿತ್ ಲಂಕೇಶ್ ಅವರು ಆರೋಪ ಮಾಡಿದ್ದಾರೆ. ಆದರೆ ಹೋಟೆಲ್ ನ ಮಾಲೀಕ ಸಂದೇಶ್ ನಾಗರಾಜ್ ಅವರು ಹೇಳುತ್ತಿರೋದು ಏನೆಂದ್ರೆ ಜಗಳ ಆಗಿದ್ದೇನೋ ನಿಜ, ಆದ್ರೆ ಹೊಡೆದಿಲ್ಲ ಎಂದು ಹೇಳ್ತಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಪವಿತ್ರ ಗೌಡರವರು ಅಲ್ಲಿಯೇ ಇದ್ದರು ಮತ್ತು ನನ್ನ ಬಳಿ ಸಿಸಿಟಿವಿ ಫುಟೇಜ್ ಕೂಡ ಇದೆ. ಇನ್ನು ಪೊಲೀಸರು ತನಿಖೆ ಏನಾದರೂ ಸರಿಯಾಗಿ ಮಾಡಲಿಲ್ಲವೆಂದರೆ ಆಗ ಈ ವಿಡಿಯೋವನ್ನು ಮಾಧ್ಯಮದಲ್ಲಿ ಬಿಡುಗಡೆ ಮಾಡುತ್ತೇನೆ ಎಂದು ಕೂಡ ತಿಳಿಸಿದ್ದಾರೆ. ಇದಕ್ಕೆಲ್ಲ ಪ್ರತಿಕ್ರಿಯಿಸಿರುವ ದರ್ಶನ್ ರವರು, ನಾನು ತಪ್ಪು ಮಾಡಿಲ್ಲ, ನೀವು ಎಲ್ ಬೇಕಾದ್ರೂ ಕೇಸ್ ಹಾಕೊಳ್ಳಿ, ನಾನು ನೋಡ್ಕೋತೀನಿ ಅಂತ ದರ್ಶನ್ ರವರು ಖಡಾಖಂಡಿತವಾಗಿ ಹೇಳಿದ್ದಾರೆ. ನಿಮಗೇನನ್ಸುತ್ತೆ ಸ್ನೇಹಿತರೆ, ದರ್ಶನ್ ರವರು ತಪ್ಪು ಮಾಡಿಲ್ಲ ಅಂದ್ರೆ ಬದಲಾಗಿ ಸ್ನೇಹಿತರು ಮಾಡಿದ ತಪ್ಪಿಗೆ ಇವರ ಮೇಲೆ ಆಪಾದನೆ ಕೇಳಿ ಬರ್ತಿದೆ ಅನ್ನೋ ಹಾಗಿದ್ರೆ ಎಸ್ ಅಂತ, ಇಲ್ಲ ದರ್ಶನ್ ರವರೇ ಮಾಡಿದ್ದಾರೆ ಅನ್ನೋ ಹಾಗಿದ್ರೆ ನೋ ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.